ನಮಸ್ಕಾರ ಸ್ನೇಹಿತರೆ, ವಿಶ್ವದ ಐಷಾರಾಮಿ ಮತ್ತು ಐಷಾರಾಮಿಗಳ ಮತ್ತೊಂದು ಹೆಸರೇ ದುಬಾಯ್. ಸಮುದ್ರದ ಮೇಲೆ ಉಲ್ಲೇಖಿಸಿದ ಪಾಮ್ ದ್ವೀಪವಾಗಲಿ ಅಥವಾ ವಿಶ್ವದ ಅತಿ ಎತ್ತರವಾದ ಕಟ್ಟಡ ಬುರ್ಜ್ ಖಲೀಫಾ ಇದೇ ದುಬಾಯ್ನಲ್ಲಿ ಇರುವಂಥದ್ದು. ಆದರೆ ಎಲ್ಲ ರೀತಿಯ ಸೌಕರ್ಯಗಳಿಂದ ತುಂಬಿರುವಂತೆ ಕಾಣುವ ಈ ದುಬಾಯ್ ಒಳಗಿನಿಂದ ಸಂಪೂರ್ಣವಾಗಿ ಒಣಗಿದೆ. ವಾಸ್ತವವಾಗಿ ಇಡೀ ದುಬಾಯ್ ಮರುಭೂಮಿಯಲ್ಲಿದ್ದು ಇದರಿಂದಾಗಿ ಇಲ್ಲಿ ಕುಡಿಯುವ ನೀರಿನ ಯಾವುದೇ ಪ್ರಾಕೃತಿಕ ಸೌಲಭ್ಯವಿಲ್ಲ. ಅದಕ್ಕಾಗಿ ದುಬಾಯ್ ಕುಡಿಯುವ ನೀರನ್ನು ವ್ಯವಸ್ಥೆಗೊಳಿಸಲು ಕ್ಲೌಡ್ ಸೀಡಿಂಗ್ ಎಂಬ ಆರ್ಟಿಫಿಷಿಯಲ್ ರೈನ್ ಟೆಕ್ನಾಲಜಿಯ ಸಹಾಯವನ್ನು ಪಡೆಯುತ್ತೆ. ಇಂದಿನ ಈ ವಿಡಿಯೋದಲ್ಲಿ ಈ ತಂತ್ರಜ್ಞಾನದಿಂದ ಹೇಗೆ ದುಬಾಯ್ ಕುಡಿಯುವ ನೀರನ್ನು ನಿರ್ವಹಿಸುತ್ತೆ ಹಾಗೂ ಮುಂಬರುವ ದಿನದಲ್ಲಿ ಈ ತಂತ್ರಜ್ಞಾನದಿಂದ ನಮ್ಮ ಭಾರತಕ್ಕೆ ಆಗುವ ದೊಡ್ಡ ಅಪಾಯವಾದರೂ ಏನು ಎಂಬುದನ್ನು ತಿಳಿಯೋಣ. ದುಬಾಯ್ ಯುನೈಟೆಡ್ ಅರಬ್ ಎಮರೇಟ್ಸ್ ಅಥವಾ UAE 7 ಎಮರೇಟ್ಸ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ನಗರ ವಿಶ್ವದ ಅತ್ಯಂತ ಪ್ರಸಿದ್ಧ ಮತ್ತು ದುಬಾರಿ ನಗರವಾಗಿದ್ದು ಈ ನಗರ ಪ್ರಪಂಚದಾದ್ಯಂತ ಜನರನ್ನು ಅದರತ್ತ ಸೆಳೆಯುವಂತಹ ಆಕರ್ಷಣೆಯನ್ನು ಹೊಂದಿದೆ. ಆದರೆ ಮೇಲ್ನೋಟಕ್ಕೆ ಸಂತೋಷದಿಂದ ಹಾಗೂ ಸಮೃದ್ಧವಾಗಿ ಕಾಣುವ ಈ ದುಬಾಯ್ ಒಳಗಿನಿಂದ ಸಂಪೂರ್ಣವಾಗಿ ಒಣಗಿದೆ. ವಾಸ್ತವವಾಗಿ ಇಡೀ ದುಬಾಯ್ ಮರುಭೂಮಿಯ ಮೇಲಿದ್ದು ಇಲ್ಲಿ ಒಂದು ಹನಿ ಕುಡಿಯುವ ನೀರು ಕೂಡ ಇಲ್ಲ. ಹಾಗೂ ಇಡೀ ವರ್ಷದಲ್ಲಿ ಕೇವಲ 5-10 ಬಾರಿ ಮಾತ್ರ ಇಲ್ಲಿ ಮಳೆಯಾಗುತ್ತೆ. ಇದರಿಂದ ದುಬಾಯ್ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗಲ್ಲ. ದುಬಾಯ್ ಸಮುದ್ರದ ತೀರದಲ್ಲಿ ಇರುವುದರಿಂದ ಇಲ್ಲಿ ನೀರಿನ ಸಮಸ್ಯೆ ಇಲ್ಲ. ಆದರೆ ಸಮುದ್ರದ ನೀರು ಉಪ್ಪಾಗಿರೋದ್ರಿಂದ ಅದು ಕುಡಿಯಲು ಯೋಗ್ಯವಾಗಿರೋದಿಲ್ಲ. ಒಬ್ಬ ವ್ಯಕ್ತಿ ಈ ನೀರನ್ನು ನಿರಂತರವಾಗಿ ಕುಡಿದ್ರೆ ಇದರಿಂದ ಸಾವು ಕೂಡ ಸಂಭವಿಸುತ್ತೆ. ಹಾಗಾದರೆ ದುಬಾಯ್ ಕುಡಿಯುವ ನೀರನ್ನು ವ್ಯವಸ್ಥೆ ಮಾಡೋದಾದರೂ ಹೇಗೆ? ನೀರನ್ನು ಶುದ್ಧೀಕರಿಸಲು ದುಬಾಯ್ ದೊಡ್ಡ ದೊಡ್ಡ ಡಿಸಲಿನೇಷನ್ ಪ್ಲಾಂಟ್ಗಳನ್ನು ನಿರ್ಮಿಸಲಾಗಿದೆ. ಹಾಗೂ ಈ ಪ್ಲಾಂಟ್ಗಳ ಒಳಗೆ ಸಮುದ್ರದ ಉಪ್ಪು ನೀರಿಂದ ಉಪ್ಪನ್ನು ತೆಗೆಯಲಾಗುತ್ತೆ. ಈ ಒಂದು ಪ್ರಕ್ರಿಯೆಯಿಂದ ಆ ನೀರು ಕುಡಿಯಲು ಯೋಗ್ಯವಾಗುತ್ತೆ. ಈ ಪ್ರಕ್ರಿಯೆ ನಾವು ಅಂದ್ಕೊಂಡಷ್ಟು ಸುಲಭವಾಗಿಲ್ಲ. ಏಕೆಂದರೆ ಹಗಲು ರಾತ್ರಿ ಓಡುವ ಈ ಪ್ಲಾಂಟ್ಗಳಿಗೆ ಹೆಚ್ಚು ಶಕ್ತಿಯ ಅವಶ್ಯಕತೆ ಇದೆ. ಆದ್ದರಿಂದ ಅವುಗಳನ್ನು ನಡೆಸುವ ವೆಚ್ಚ ತುಂಬ ಹೆಚ್ಚಾಗಿರುತ್ತೆ. ಒಂದು ಅಂಕಿಅಂಶದ ಪ್ರಕಾರ ಈ ಪ್ಲಾಂಟ್ಗಳಲ್ಲಿ 1000 ಲೀಟರ್ ನೀರನ್ನು ಫಿಲ್ಟರ್ ಮಾಡುವ ವೆಚ್ಚ ಸುಮಾರು $60 ವರೆಗೂ ಆಗುತ್ತೆ. ಅಂದರೆ 4,400 ರೂಪಾಯಿದವರೆಗೂ ಆಗುತ್ತೆ. ನೀರಿಗಾಗಿ ಇಷ್ಟು ಹೆಚ್ಚು ವೆಚ್ಚವನ್ನು ಭರಿಸುವುದು ಯಾವುದೇ ಸರ್ಕಾರಕ್ಕೆ ಸಣ್ಣ ಮಾತಲ್ಲ. ಅದಕ್ಕಾಗಿಯೇ ದುಬೈ ಸರ್ಕಾರವು ಸಹ ಈ ವೆಚ್ಚದಿಂದ ಅವರನ್ನು ಉಳಿಸಬಲ್ಲ ಪರಿಹಾರವನ್ನು ಹುಡುಕುತ್ತೆ. ಅದೇ ಮೋಡ ಬಿತ್ತನೆ ತಂತ್ರಜ್ಞಾನ. ಈಗ ನಿಮ್ಮಲ್ಲಿ ಹಲವಾರು ಜನರಿಗೆ ಮೋಡ ಬಿತ್ತನೆ ಬಗ್ಗೆ ತಿಳಿದಿರಬೇಕು. ಗೊತ್ತಿಲ್ಲದವರಿಗೆ ಈ ತಂತ್ರಜ್ಞಾನವನ್ನು ಆರ್ಟಿಫಿಷಿಯಲ್ ರೈನ್ ಅಥವಾ ಕೃತಕ ಮಳೆ ಮಾಡಲು ಬಳಸಲಾಗುತ್ತೆ. ಹಾಗಾದರೆ ದುಬಾಯ್ ತನ್ನ ನೀರಿನ ಸಮಸ್ಯೆಯನ್ನು ನಿವಾರಿಸಲು ಯಾವ ರೀತಿ ಈ ಟೆಕ್ನಾಲಜಿಯನ್ನು ಉಪಯೋಗಿಸುತ್ತೆ ಹಾಗೂ ಈ ಟೆಕ್ನಾಲಜಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮಳೆಯ ಬೇಸಿಕ್ ಕಾನ್ಸೆಪ್ಟ್ನ ಬಗ್ಗೆ ತಿಳಿಯೋಣ. ಸೂರ್ಯನ ಕಿರಣಗಳು ಭೂಮಿಯ ಮೇಲಿರುವ ನೀರಿನ ಮೇಲೆ ಬಿದ್ದಾಗ ಆ ನೀರು ಉಗಿ ರೂಪದಲ್ಲಿ ಮೇಲೇರಲು ಪ್ರಾರಂಭಿಸುತ್ತೆ. ಮೇಲಿರುವ ತಾಪಮಾನ ತಂಪಾಗಿರುವುದರಿಂದ ಈ ಉಗಿ ಮೇಲಕ್ಕೆ ಹೋಗಿ ಸಣ್ಣ ಸಣ್ಣ ಹನಿಗಳಾಗಿ ಬದಲಾಗುತ್ತೆ. ನಂತರ ಈ ಹನಿಗಳು ಮೋಡದ ರೂಪವನ್ನು ಪಡೆದುಕೊಳ್ಳುತ್ತೆ. ಈಗ ಈ ಹನಿಗಳು ಶುದ್ಧ ರೂಪದಲ್ಲಿ ಇರುವುದರಿಂದ ಒಂದಕ್ಕೊಂದು ಬೆರೆಯುವುದಿಲ್ಲ. ಆದರೆ ಯಾವಾಗ ಹೊಗೆ ಅಥವಾ ಧೂಳಿನ ಕಣಗಳು ಈ ಹನಿಗಳ ಜೊತೆ ಗರ್ಜಿಸುತ್ತೆ ಆಗ ಈ ಹನಿಗಳು ತನ್ನ ಶುದ್ಧ ರೂಪವನ್ನು ಕಳೆದುಕೊಂಡು ಪರಸ್ಪರ ಸೇರಲು ಪ್ರಾರಂಭಿಸುತ್ತೆ. ನಂತರ ಅವುಗಳ ತೂಕ ಹೆಚ್ಚಾಗಿ ಭೂಮಿಯ ಗುರುತ್ವಾಕರ್ಷಣೆಯಿಂದ ಕೆಳಗಿರುವ ನೆಲದ ಮೇಲೆ ಬೀಳಲು ಪ್ರಾರಂಭಿಸುತ್ತೆ. ಈಗ ನಾವು ಕ್ಲೌಡ್ ಸೀಡಿಂಗ್ನ ಬಗ್ಗೆ ಹೇಳೋದಾದರೆ ಈ ತಂತ್ರಜ್ಞಾನವನ್ನು 1946 ವಿಲ್ಸನ್ ಶೆಪರ್ಡ್ ಎಂಬ ಸೈಂಟಿಸ್ಟ್ ಅಭಿವೃದ್ಧಿಪಡಿಸಿದ್ದು ಈ ತಂತ್ರಜ್ಞಾನ ಮೋಡದಲ್ಲಿರುವ ಸಣ್ಣ ಸಣ್ಣ ಹನಿಗಳನ್ನು ಸಂಪರ್ಕಿಸುವ ಕೆಲಸವನ್ನು ಮಾಡುತ್ತೆ. ವಾಸ್ತವವಾಗಿ ಈ ತಂತ್ರಜ್ಞಾನದಲ್ಲಿ ಸಿಲ್ವರ್ ಅಯೋಡೈಡ್ ಎಂಬ ರಾಸಾಯನಿಕ ಕಂಪೌಂಡನ್ನು ವಿಮಾನದ ಮೂಲಕ ಅಥವಾ ಒಂದು ವಿಶೇಷ ರೀತಿಯ ಜನರೇಟರ್ ಮೂಲಕ ನೆಲದಿಂದ ಮೋಡದ ಮೇಲೆ ಸಿಂಪಡಿಸಲಾಗುತ್ತೆ. ಇದು ಸಣ್ಣ ಸಣ್ಣ ಹನಿಗಳನ್ನು ದೊಡ್ಡ ದೊಡ್ಡ ಹನಿಗಳನ್ನಾಗಿ ಪರಿವರ್ತಿಸಿ ಮಳೆ ಬರುವ ಹಾಗೆ ಮಾಡುತ್ತೆ. ಇದನ್ನೇ ನಾವು ಕ್ಲೌಡ್ ಸೀಡಿಂಗ್ ಅಂತ ಕರಿತೀವಿ. ಈ ತಂತ್ರಜ್ಞಾನವನ್ನು ಹಲವು ದಶಕಗಳಿಂದ ಯಶಸ್ವಿಯಾಗಿ ಬಳಸಲಾಗಿದೆ. ಈಗ ನಾವು ದುಬಾಯ್ ಕ್ಲೌಡ್ ಸೀಡಿಂಗನ್ನು ಯಾವ ರೀತಿ ಬಳಸಲಾಗುತ್ತೆ ಅಂತ ತಿಳಿಯೋಣ.
ವಾಸ್ತವವಾಗಿ ದುಬೈ ಸರ್ಕಾರ ಹಜರ್ ಪರ್ವತಗಳಲ್ಲಿ ಹಟ್ ಎಂಬ ಡ್ಯಾಮ್ನ ನಿರ್ಮಿಸಿದೆ. ದುಬೈನ ಸಮುದ್ರದ ಮೇಲಿರುವ ಮೋಡಗಳು ಹಜರ್ ಪರ್ವತಕ್ಕೆ ಹೋದಾಗ ಈ ಮೋಡಗಳ ಮೇಲೆ ಮೋಡ ಬಿತ್ತನೆಯನ್ನ ಮಾಡಲಾಗುತ್ತೆ. ಇದರಿಂದ ಪರ್ವತಗಳ ಮೇಲೆ ಮಳೆ ಬೀಳಲು ಶುರುವಾಗತ್ತೆ. ಪರ್ವತಗಳಿಂದ ಹರಿಯುವ ನೀರು ಸಮುದ್ರಕ್ಕೆ ಹೋಗುವ ಬದಲು ಇವರು ನಿರ್ಮಿಸಿರುವಂತ ಡ್ಯಾಮ್ಗೆ ಹೋಗಿ ಸಂಗ್ರಹವಾಗುತ್ತೆ. ಈ ಹೆಪ್ಪುಗಟ್ಟಿದ್ದ ನೀರನ್ನ ದುಬೈ ಕುಡಿಯಲು ಮಾತ್ರವಲ್ಲದೆ ವಿದ್ಯುತ್ ಉತ್ಪಾದನೆಗೂ ಸಹ ಬಳಸಲಾಗುತ್ತೆ. ಆಗ ದುಬೈ ಡಿಸಲಿನೇಷನ್ ಪ್ಲಾಂಟ್ನಿಂದ 1,000 ಲೀಟರ್ ನೀರನ್ನ ಫಿಲ್ಟರ್ ಮಾಡೋದಕ್ಕೆ 4,400 ರೂಪಾಯಿ ವೆಚ್ಚವಾಗಿತ್ತು. ಆದರೆ ಈಗ ಮೋಡ ಬಿತ್ತನೆ ಸಹಾಯದಿಂದ ಕೇವಲ 70-75 ರೂಪಾಯಿ ಮಾತ್ರ ಆಗತ್ತೆ. ಈ ರೀತಿ ದುಬೈ ಆಧುನಿಕವಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಸ್ನೇಹಿತರೆ, ಈಗ ನಾವು ಈ ಕ್ಲೌಡ್ ಸೀಡಿಂಗ್ ಟೆಕ್ನಾಲಜಿ ನಮ್ಮ ಭಾರತಕ್ಕೆ ಯಾವ ರೀತಿ ಹಾನಿಕರವಾಗಬಹುದು ಎಂದು ತಿಳಿಯೋಣ. ವಾಸ್ತವವಾಗಿ ಭಾರತದ ಈ ಭಯಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಮ್ಮ ನೆರೆಯ ದೇಶವಾದ ಚೀನಾ. ಚೀನಾ ವೆದರ್ ಮಾಡಿಫಿಕೇಶನ್ ಎನ್ನುವ ಅಡ್ವಾನ್ಸ್ ಟೆಕ್ನಾಲಜಿ ಮೇಲೆ ಕೆಲಸ ಮಾಡ್ತಾ ಇದೆ. ಇದರಿಂದಾಗಿ 2025 ಹೊತ್ತಿಗೆ ಚೀನಾ ತನ್ನ ದೇಶದ ಹವಾಮಾನವನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬಹುದು. ಈ ತಂತ್ರಜ್ಞಾನದ ಬಗ್ಗೆ ಚೀನಾ ಎಷ್ಟು ಗಂಭೀರವಾಗಿದೆ ಅಂದರೆ ತನ್ನ ರಿಸರ್ಚ್ಗೇನೆ 10,000 ಕೋಟಿಗೂ ಹೆಚ್ಚು ಖರ್ಚನ್ನು ಮಾಡಿದೆ. ಇದರ ಬಗ್ಗೆ ತಜ್ಞರ ಅಭಿಪ್ರಾಯವೇನೆಂದರೆ ಒಂದು ವೇಳೆ ಚೀನಾ ಈ ಪ್ರೋಗ್ರಾಂನಲ್ಲಿ ಯಶಸ್ವಿಯಾದರೆ ಚೀನಾ ಮಾಡುವ ವೆದರ್ ಕಂಟ್ರೋಲ್ನ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಭಾರತದ ಕಾಶ್ಮೀರ ಹಾಗೂ ಲಡಾಖ್ನಂತಹ ಅನೇಕ ಭಾಗಗಳಲ್ಲಿ ಕಾಣಬಹುದು. ಇದಲ್ಲದೆ ಚೀನಾವು ತನ್ನ ಕೈಯಲ್ಲಿ ಹವಾಮಾನದ ಹೆಚ್ಚಿನ ನಿಯಂತ್ರಣವನ್ನು ಹೊಂದಿದ್ದೇ ಆದರೆ ಚೀನಾದ ಗಡಿಯ ಪಕ್ಕದಲ್ಲಿರುವ ನಮ್ಮ ಭಾರತದ ಕೆಲವು ಭಾಗದಲ್ಲಿ ಚೀನಾ ಬಯಸಿದಷ್ಟು ಮಳೆ ಪಡೆಯಬಹುದು ಅಥವಾ ಅದನ್ನು ನಿಲ್ಲಿಸಬಹುದು. ಆದರೆ ನೆನಪಿರಲಿ ಸ್ನೇಹಿತರೆ, ಮಾನವ ಪ್ರಕೃತಿಯನ್ನು ಹಾಳು ಮಾಡಲು ಪ್ರಯತ್ನಿಸಿದಾಗಲೆಲ್ಲ ಬಹಳ ಭೀಕರ ಪರಿಣಾಮ ಉಂಟಾಗಿದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಅಮಿತ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.